श्रीराम समर्थ जुलाई 3 सद्गुरुगळ कार्यकौशल्य सद्गुरुगळ कार्यकौशल्यवावुदु कन्नडिय मेले धूळु बिद्दिरुत्तदे सद्गुरुगळु अदन्नु स्वच्छगोळिसलु हेळुत्तारे नावु एल्लि तप्पुत्तेवेंबुदन्ने सद्गुरुगळु नमगे हेळुत्तारे सद्गुरुगळु नमगे मार्ग तोरिसुत्तारे स्वप्नदल्लि तानु केरेयल्लि बिद्दिरुवेनेंदु वदरुत्तिद्दनु आदरे अवने एच्चरवाद मेले ವದರುವುದನ್ನು ನಿಲ್ಲಿಸಿದನು ಸದ್ಗುರುಗಳು ಎತ್ತರಗೊಳಿಸುವ ಕೆಲಸ ಮಾಡುತ್ತಾರೆ ನನಗೆ ಮಾಡುವುದೇನೂ ಉಳಿಯಲಿಲ್ಲವೆಂದು ಯಾರು ಅನ್ನುತ್ತಾರೋ ಅವರೇ ನಿಜವಾಗಿಯೂ ಸದ್ಗುರುಗಳನ್ನು ಹೊಂದಿದವರೆಂದು ತಿಳಿಯಬೇಕು ಅನುಕೂಲ ಪರಿಸ್ಥಿತಿ ಇರುವ ಮನುಷ್ಯನು ನಾನು ಸುಖವಾಗಿರುವೆ ಎಂದು ಅನ್ನುತ್ತಾನೆ ಆದರೆ ಅದೇನೂ ನಿಜವಲ್ಲ ಮನಸ್ಸು ಎಲ್ಲಿಯವರೆಗೆ ಅಸ್ವಸ್ಥವಾಗಿರುವುದೋ ಅಲ್ಲಿಯವರೆಗೆ ಸ್ವಸ್ಥನಿರುವೆನೆಂದು ಹೇಳಲಾಗುವುದಿಲ್ಲ ಶಿಷ್ಯನ ಭಾವನೆಯೇ ಗುರುವಿಗೆ ಗುರುಪದವನ್ನು ಕೊಡುತ್ತದೆ ಯಾರು ಶರಣು ಹೋಗುತ್ತಾರೋ ಅವರ ಕಾರ್ಯಭಾರವನ್ನು ಸದ್ಗುರುಗಳು ಹೊತ್ತುಕೊಳ್ಳುತ್ತಾರೆ ಯಾರ ದೃಷ್ಟಿಯು ರಾಮರೂಪವಾಗಿರುತ್ತದೆಯೋ ಅವನೇ ನಿಜವಾದ ಗುರು ಯಾವುದು ಚಿರಕಾಲ ಉಳಿಯುತ್ತದೆಯೋ ಅದೇ ಗುರುಪದವೆಂದು ತಿಳಿಯಬೇಕು ನಿಜವಾಗಿಯೂ ಸದ್ಗುರುಗಳೆಂದರೆ ಮೂರ್ತಿಮಂತ್ರ ನಾಮವೇ ಆಗಿರುತ್ತಾರೆ ಗುರುಗಳು ಹೇಳಿದ್ದನ್ನು ಅಕ್ಷರಶಃ ಪಾಲಿಸುವುದೇ ನಿಜವಾದ ಸಾಧನೆಯಾಗಿರುತ್ತದೆ ಸತ್ಪುರುಷರು ದೇಹದಿಂದ ಯಾರಿಗೂ ನಿರಂತರ ಲಭಿಸುವುದಿಲ್ಲ ಸತ್ಪುರುಷರಿಗೆ ಭಗವಂತನ ಧ್ಯಾನವು ಅತ್ಯಂತ ಮಹತ್ವದ ವಿಷಯವಾಗಿರುತ್ತದೆ ಬಹಳಷ್ಟು ಜನರಿಗೆ ಸಂತರ ಭೆಟ್ಟಿಯಾಗುತ್ತದೆ ಆದರೆ ಸತ್ಸಂಗತಿಯ ಮಹತ್ವ ತಿಳಿಯದ್ದರಿಂದ ಅವರಿಂದ ಆಗಬೇಕಾದ ಲಾಭವು ಆ ಜನರಿಗೆ ಆಗುವುದಿಲ್ಲ ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಬೇಕು ವ್ಯಾಪಾರವನ್ನು ಅಲ್ಪ ಪ್ರಮಾಣದಲ್ಲಿ ಮಾಡುತ್ತಾ ಹೋದರೂ ಮುಂದೆ ಅದು ಬೆಳೆಯುತ್ತದೆ ಅದರಂತೆ ಕರ್ತವ್ಯವನ್ನು ಮಾಡುತ್ತಾ ಹೋದಂತೆ ಫಲಾಪೇಕ್ಷೆಯು ತಾನಾಗಿಯೇ ಕಡಿಮೆಯಾಗುತ್ತಾ ಹೋಗುತ್ತದೆ ನಮ್ಮ ಕರ್ತವ್ಯ ಏನು ಇರುತ್ತದೆಂಬುದನ್ನು ಸದ್ಗುರುಗಳು ನಮಗೆ ತೋರಿಸಿಕೊಡುತ್ತಾರೆ ರಥ ಇರುತ್ತದೇನೋ ನಿಜ ಆದರೆ ಅದಕ್ಕೆ ಸಾರಥಿ ಅಂದರೆ ನಡೆಸುವವನು ಇಲ್ಲದಿದ್ದರೆ ರಥವು ಎಲ್ಲಿಗಾದರೂ ಹೋಗಿಬಿಡುತ್ತದೆ ಗಾಡಿ ನನ್ನದು ಇರುತ್ತದೆ ಎಂದು ಕೇವಲ ಅನ್ನುವುದರಿಂದ ಯಜಮಾನನಿಗೆ ಅದನ್ನು ನಡೆಸಲು ಬರುವುದಿಲ್ಲ ಸಾಮಾನ್ಯ ಎತ್ತಿನ ಗಾಡಿಯನ್ನು ಕೂಡ ನಡೆಸಲು ಬರುವುದಿಲ್ಲ ಮನುಷ್ಯನು ತನ್ನ ದೇಹವನ್ನು ತನ್ನ ಮನಸ್ಸಿನಂತೆ ನಡೆಸುತ್ತಾನೆ ಹಾಗೂ ತೆಗ್ಗಿನಲ್ಲಿ ಬೀಳುತ್ತಾನೆ ಸದ್ಗುರುಗಳು ಆ ಗಾಡಿ ನಡೆಸುವವನ ಕಾರ್ಯ ಮಾಡುತ್ತಾರೆ ಹಾಗೂ ನಮ್ಮ ದೇಹರೂಪಿ ಗಾಡಿಯನ್ನು ಯೋಗ್ಯ ದಿಶೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ನಾವು ಯಾವಾಗಲೂ ಭಗವಂತನ ಅನುಸಂಧಾನದಲ್ಲಿ ಮಗ್ನರಾಗಿರಬೇಕು ಹಾಗೂ ಗಾಡಿ ನಡೆಸುವವನ ಮೇಲೆ ವಿಶ್ವಾಸವಿಟ್ಟು ಸ್ವಸ್ಥ ಚಿತ್ತರಾಗಿರಬೇಕು ಆಗ ನಮಗೆ ಯಾವುದೇ ಅಪಾಯ ಸಂಭವಿಸುವುದಿಲ್ಲ ನಮ್ಮ ಪ್ರಾರಬ್ಧಕ್ಕನುಸಾರ ಎಷ್ಟು ಸಿಗಬೇಕೋ ಅಷ್ಟೇ ಸಿಗುತ್ತದೆಂಬ ವೃತ್ತಿ ನಿರ್ಮಾಣವಾಯಿತೆಂದರೆ ನಮ್ಮ ಅಪೇಕ್ಷೆಯು ಕಡಿಮೆಯಾಗುತ್ತದೆ ಮನಸ್ಸಿನ ಈ ವೃತ್ತಿಯು ಉಂಟಾಯಿತೆಂದರೆ ಆದದ್ದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಯಿತೆಂದು ನಮಗೆ ಅನಿಸತೊಡಗುತ್ತದೆ ಈ ರೀತಿ ಅನಿಸತೊಡಗಿತೆಂದರೆ ಸಮಾಧಾನವು ತಾನಾಗಿಯೇ ನಡೆದುಕೊಂಡು ಬರುತ್ತದೆ ಆದರೆ ಇದೆಲ್ಲವೂ ಆಗುವುದಕ್ಕಾಗಿ ನಮ್ಮ ಅಂತಃಕರಣದ ಶುದ್ಧತೆಯೇ ತಳಹದಿಯಾಗಿರುತ್ತದೆ ಇಂದಿನ ಮುಖ್ಯ ವಿಚಾರ ಸಂತರ ಚರಣದಲ್ಲಿ ವಿಶ್ವಾಸವಿಡುವುದರಿಂದಲೇ ಭಗವಂತನನ್ನು ಹೊಂದಲು ಸಾಧ್ಯ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ ಮ್ಮ್